ಆ ಎರಡನೇ ರೋಲ್ ನಾಲ್ಕನೇ ಹುಡುಗಿ ನೋಡು ನಿನ್ ಮೇಲೆ ಒಂಥರ ಕ್ರಶ್ ಐ ಲವ್ ಯು ಯು ಆರ್ ಅ ಸ್ವೀಟ್ ಹಾರ್ಟ್ ಕಿಸ್ ಮಾಡಿದ್ರಾ ನಮ್ಮ ನಾವೇ ತುಂಬಾ ಕೀಳಾಗಿ ಅನ್ಕೊಂತ ಇದೀವಿ ಅನ್ಸುತ್ತೆ ಆಕ್ಚುಲಿ ನಾವು ಒಂದು ಲೆವೆಲ್ ಅಲ್ಲ ಇದೀವಿ ಬ್ಲಾಕ್ಬಸ್ಟರ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮೋಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್ ಏನು ಇಲ್ಲ ಅಂದ್ರು ಕಡೆ ಪಕ್ಷ ಹಾಲ್ ಆದ್ರೂ ಇರುತ್ತೆ ಹಾಲ್ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಲ್ ಕುಡ್ಕೊಂಡು ಬಂದು ಮಲ್ಕೋತೀನಿ फैन में शक ओडिता दे ये पुल रहे तो अयो ए मुड़ पाई गिटा का ये बिगोदला पा ओ नोड कम बर वा मतले करंट बेरे इल्ला भय आते हंग हम कईल हिडक ऐन हिडक यद कड्डी अदे सेफ्टी सैड अद्ने हिडक होबण अव्वा यारू अड बरली चिगदी ಹಾಳಾದ ಕರೆಂಟ್ ರಾತ್ರಿ ಹೊತ್ತು ಯಾಕಾರು ತೆಗಿತಾರ ಹಾಲಲ್ಲಿ ಇಟ್ಟಿರ್ಬೋದು ಇವರು ಬಡ್ಡಿ ಮಗನ್ ಕೊತ್ತಿ ಎತ್ತ ಕೊಂಡೋಯ್ತು ಅಯ್ಯೋ ದೇವ್ರೆ ಇವ್ರೆ ಕೆಟ್ಟ ಬಂದ್ರು ಯಾವುದೇ ಕಾರಣಕ್ಕೂ ಇವ್ರ ಕೈಗೆ ಸಿಕ್ಕಾಕೋಬಾರ್ದು ಎಲ್ಪ ಸಿಡ್ಕೊಳ್ಳಿ ಹಾ ಇಲ್ಲಿ ಹೋಗ್ತೇನೆ ಅಯ್ಯೋ ಈ ಕಡೆ ಹೋದ್ರೆ ಕಾಣಿಸ್ಬಿಡುತ್ತೆ ಇಲ್ಲಿ ಇಲ್ಲಿ ಇಟ್ಕೊಬಿಡ್ತೀನಿ ತಲೆನೆ ಓಡ್ತಿಲ್ಲ ಅದು ನಾನು ಗಂಡು ಕೊತ್ತಿ ತರಕ್ಕೆ ಹೋಗ್ತೀನಿ ಆಗ ಓಡೋಡಿ ಬರ್ತದೆ ಕೊತ್ತಿ ಮೀಯೋ ಮೀಯೋ ಅಂದಕಲ್ವಾ ಅಯ್ಯಯ್ಯೋ ಅಯ್ಯಯ್ಯೋ ಅಂತಾನೆ ಮೇಪಲ್ ರೈಸು ಈ ಬೋರೆಗಳ ಜೊತೆಗೆ ಆಟ ಆಡಿಯಾ ಅಪರೂಪಕ್ಕೆ ನಮ್ಗಿಂತ ಅವಕಾಶ ಸಿಕ್ಕಿದ್ರೆ ಬೂಟ ಬೂಟವಾ ಪ್ರಿಯ ಗಂಡಸರೇ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ತರ ಅವಕಾಶ ಸಿಕ್ಕಿದ್ರೆ ಯಾರು ಬಿಡಬೇಡಿ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಗಂಡಸರ ಸಂಘಕ್ಕೆ ಜೈವಾಗಲಿ ಗಂಡಸರ ಸಂಘಕ್ಕೆ ಜೈವಾಗಲಿ ಗುಲಾಬಿ ಸಪೋರ್ಟ್ ಇದೆ ಅಂತ ತುಂಬಾ ಎಗರಾಡ್ತಿದ್ದೀರಲ್ಲ ಇರ್ಲಿ ಇರ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಚೆನ್ನಾಗಿ ಹೊಡೆದಿದ್ದೀರ ನನಗೂ ಒಂದು ಟೈಮ್ ಬರುತ್ತೆ ಆಗಿದೆ ನಿಮ್ಗೆ ಮಾರಿ ಹಬ್ಬ ಮೇ ಪುಳ್ರೈಚು ನಮ್ಮ ರೂಮ್ಗೆ ಏನಾದ್ರು ಕೊತ್ತಿ ಬಂತ ಪಾಪ ನಿದ್ದೆ ಮಾಡ್ತಾವಳೆ ರೀ ಯಾವ್ದೋ ಬೆಕ್ ಬಂದಿರ್ಬೇಕು ಓಡಿಸಿ ಹೂಂಕಮ್ಮೆ
ಮಧ್ಯಮ ಅವನ ಕೊತ್ತಿ ಕಿಟಕಿಯಿಂದ ಆಚೆ ಕೂತದೆ. ಹಂಗಾರೆ ಬಾಯಿ ಮುಚ್ಕೊಂಡು ಬಿತ್ಕೊಳ್ಳಿ. ಓ ಇಸ್ ಇಟ್ ಆ ಕೊತ್ತಿನ ಒತ್ತಾರೆ ವಿಚಾರಿಸ್ಕತೀನಿ. ಏನಾಗಿದೆ ಇನ್ನು, ಏನಾಗಿದೆ ಮನೆಗೆ? ರಾತ್ರಿ ಹೋಗಿರೋ ಕರೆಂಟು ಇನ್ನೂ ಬಂದಿಲ್ಲ. ಹೀಗಾದ್ರೆ ಮೊಬೈಲ್ ಚಾರ್ಜ್ ಮಾಡೋದು ಹೇಗೆ? ಮೋಸ್ಟ್ಲಿ ಫ್ಯೂಸ್ ಹೋಗಿರ್ಬೋದಾ? ಹೋಗಿರ್ಲಿ, ಗುಲಾಬಿ ಅವ್ರ ಕೈಯಿಂದಾನೆ ಖರ್ಚು ಮಾಡ್ಸಿ ಬರ್ಲಿ. ಅದೇಗೆ ಕಡಿಮೆ ದುಡ್ಡಿಂದ ಈ ತಿಂಗಳ ಖರ್ಚನ್ನ ನಿಭಾಯಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಹೋಗಿ ಚೆನ್ನೈಗೆ ಹೋಗಿ ಎರಡ್ ದಿನ ಬಿಟ್ಟು ವಾಪಸ್ ಬರುತ್ತೆ. ಏನು ನೀವೇನ್ ಕೇಳಿದ್ರಿ ಹೇಳಿ? ಕರೆಂಟ್ ಅದನ್ ಮೊದ್ಲೇ ಹೇಳ್ಬೇಕು ತಾನೆ. ನಿಂಗೆ ಅಷ್ಟು ಗೊತ್ತಾಗಲ್ವಾ, ನಿನ್ ಕೇಸ್ ಓದ್ತಿಲ್ವಾ? ಹೌದು, ಕೇಸ್ ಓದ್ತಾರದು, ಆದ್ರೆ ಕೆಬಿ ಓದ್ತಲ್ಲ. ಹೋಗ್ಲಿ ಬಿಡು, ರಾತ್ರಿ ಎಲ್ಲ ಕರೆಂಟ್ ಇಲ್ದೆ ಎಷ್ಟು ಕಷ್ಟ ಅನ್ಭವಿಸಿದೀನಿ ಗೊತ್ತಾ? ನೋವು ಅಂದ್ರೆ ನೋವಪ್ಪ. ನೋವಾ? ಏನ್ ನೋವು? ಅದು ಕರೆಂಟ್ ಇರ್ಲಿಲ್ವಲ್ಲ, ಶೆಕೆಗೆ ಫ್ಯಾನ್ ಇರ್ಲಿಲ್ಲ, ಶೆಕೆ ಆಗಿ 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 ತಲೆ ತುಂಬಾ ನೋವ್ತಾ ಇತ್ತು. ಸಮರ್ಥ್ ನೋಡು, ನನ್ ಜೀವನದಲ್ಲಿ ಒಂದ್ ದಿನಾನು ನಾನು ಕರೆಂಟ್ ಇಲ್ದೆ ಬದುಕ್ತಾಳೆ ಅಲ್ಲ. ಇವ್ರ ಊರಲ್ಲಿ ಕರೆಂಟೇ ಇರ್ನಿಲ್ಲ, ಚಿಮ್ನಿಯಿಂದ ಬೆಳಕು ಬತ್ತಿತ್ತಂತೆ. ಬಾಯ್ ಮುಚ್ಕೊಂಡು ಸುಮ್ನೆ ರೀ. ಸಮರ್ಥ್ ನೀನ್ ಮೊದ್ಲು ಕರೆಂಟ್ಗೆ ಏನಾದ್ರು ವ್ಯವಸ್ಥೆ ಮಾಡಪ್ಪ. ಅನೋಕ ಅವ್ರೇನಾದ್ರೂ ಕರ್ಸಿದ್ರೆ ತುಂಬಾ ಖರ್ಚಾಗುತ್ತೆ. ಅಯ್ಯೋ ಖರ್ಚಾಗುತ್ತೆ ಅಂತ ಕರೆಂಟ್ ಇಲ್ದೆ ಇರಕ್ಕಾಗತ್ತೇನೋ? ಮೊದ್ಲು ಖರ್ಚು. ಅನೋಕ ಅವ್ರ ಬಂದ್ರೆ ಒಬ್ರೊಬ್ರೆ ಬರಲ್ಲ, ನಾಲ್ಕ್ ಜನ ಬರ್ತಾರೆ, ತುಂಬಾ ಖರ್ಚಾಗುತ್ತೆ. ಅನೋಕ 1,000 ರೂಪಾಯಿ ಅಲ್ಲ 10,000 ರೂಪಾಯಿ ಖರ್ಚಾದ್ರು ಪರವಾಗಿಲ್ಲ. ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ಅದನ್ನ ಗುಲಾಬಿ ತಾನೆ ಕೊಡೋದು, ಈ ತಿಂಗ್ಳ ಖರ್ಚೆಲ್ಲ ಅವಳ ತಾನೆ ನೋಡ್ಕೋತಿರೋದು. ಬೇಗ ಕರ್ಸ್ಬಿಡು ನೀನು. ಅನ್ಪೂರ್ಣವ್ರೇ, ಅನ್ಪೂರ್ಣವ್ರೆ ಎಲ್ಲಿದ್ದೀರಾ? ಕಣ್ ಕಾಣಿಸ್ತಿಲ್ಲ. ಅನ್ಪೂರ್ಣವ್ರೇ, ಅನ್ಪೂರ್ಣವ್ರೆ ಎಲ್ಲಿದ್ದೀರಾ? ಅನ್ಪೂರ್ಣವ್ರೇ, ಅಯ್ಯೋ ರೀ ಮಾಲಿನಿ, ಪಂಡ್ರೇನಿ, ನಿತ್ಕೊಳ್ರಿ, ನಿತ್ಕೊಳ್ಳಿ. ಇದೇ ಆಕ್ಟಿಂಗ್ ನ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಕ್ಯಾರವ್ಯಾನ್ ಅಲ್ಲಿ ಇರ್ತಿದ್ರಿ, ನನ್ ಮುಂದೆ ಮಾಡಿ ಏನ್ರಿ ಪ್ರಯೋಜನ? ಕಣ್ ತೆಗಿರಿ ಕಾಣಿಸುತ್ತೆ. ಗೊತ್ತಾಗೋಯ್ತಾ, ಅದು ಕರೆಂಟ್ ಇರ್ಲಿಲ್ವಲ್ಲ, ಕಣ್ ಮುಚ್ಕೊಂಡ್ರೆ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡ ತಪ್ಪುತ್ತೆ ಅಂತ ಕಣ್ ಮುಚ್ಕೊಂಡಿದ್ದೆ. ಕಣ್ ಹಿಡ್ಬಿಟ್ರಲ್ಲ. ಪತ್ತೆದಾರಿ ಕಾದಂಬರಿ ಕಣ್ ಹಿಡಿದೆ ಇರಕ್ಕೆ ಸುಮ್ನಿರ್ರಿ ನೀವು. ಸಮರ್ಥ ಕರ್ಸೋ ಕರ್ಸೋ ಕೆ ಬಿ ಅವ್ರನ್ನ, ಒಂದಲ್ಲ 10,000 ರೂಪಾಯಿ ಕರ್ಸೋ. ಅದ್ಲಿ ಕರ್ಸು. ಯಾಕ್ರಿ ಯಾಕ್ರಿ ಕರೆಂಟ್ ತೆಗ್ದಿದ್ದೀರಾ? ಯಾಕ್ ಕರೆಂಟ್ ತೆಗ್ದಿದ್ದೀರಾ ಅಂತ? ಏನು ಇಡೀ ಏರಿಯಾದಲ್ಲೇ ಕರೆಂಟ್ ಇಲ್ವಾ? ರೀ ಹೋಗ್ಲಿ ರೀ, ಕರೆಂಟ್ ಹೋಗ್ಲಿ, ಆದ್ರೆ ನಮ್ಮ ಮನೆ ಕರೆಂಟ್ ಇರ್ಬೇಕು ತಾನೆ. ಏನು ರೀ ಇದನ್ನ ಯಾರ ಮನೆ ಅನ್ಕೊಂಡಿದ್ದೀರಾ? ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷಿಣಿ ಆಗ್ಬೇಕು ಅಂತೀರಾ? ಅನ್ಪೂರ್ಣವ್ರ ಮನೆ, ಅನ್ಪೂರ್ಣವ್ರ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಹೆಂಗೆ ರೀ ಹೆಂಗೆ? ನೀವು ಅದ್ಯಾವ ಧೈರ್ಯದ ಮೇಲೆ ಕರೆಂಟ್ ತೆಗದ್ರಿ? ಅದ್ಯಾವ ಧೈರ್ಯದ ಮೇಲೆ ಕರೆಂಟ್ ತೆಗದ್ರಿ? ನೋಡಿ ಅವ್ರೀಗ್ ಮಲಗಿದಾರೆ, ಅಕಸ್ಮಾತ್ ಎದ್ರೆ ಸರಿ ಇರಲ್ಲ. ಮೂರ್ ಎಣಿಸ್ತೀನಿ, ಮೂರ್ ಎಣಿಸೋಷ್ಟೊಳಗಡೆ ಕರೆಂಟ್ ಬರ್ಬೇಕು. ಕರೆಂಟ್ ಬರ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ ಫ್ಯೂಸ್ ತೆಗಿಬೇಕಾಗುತ್ತೆ ಅಷ್ಟೇ. ಈಗ ಎಣಿಸ್ತೀನಿ ನೋಡಿ, ಆ ಒಂದು ಹೆಸರಲ್ಲಿ ಅಷ್ಟೊಂದ್ ಪವರ್ ಇದೆಯಾ? ಇಷ್ಟೊತ್ತು ನಾವ್ ಪವರ್ ನ ಎಲ್ಲೆಲ್ಲ ಹುಡುಕ್ತಿದ್ವಿ, ಪವರ್ ನಿಮ್ಮ ಹತ್ರ ಇದೆಯಾ? ಪವರ್ ಇದೆ ಅಂತ ಮೊಬೈಲ್ ತಂದ್ಬಿಟ್ಟು ಚಾರ್ಜ್ ಹಾಕೊಂಡ್ಬಿಡ್ಬೇಡಿ. ಬಂದಿದೆ ಬಂದಿದೆ, ಅನ್ಪೂರ್ಣವ್ರ ಹೆಸರು ಹೇಳಿದ ತಕ್ಷಣ ಕರೆಂಟ್ ಬಂದಿದೆ. ಇಲ್ಲ ಅಂದಿದ್ರೆ ನೀವು ಕರೆಂಟ್ ಹೊಡೆದಿರೋ ಕಾಗೆ ಆಗ್ಬಿಡ್ತಾ ಇದ್ರಿ. ಮಡಗಿ ಫೋನ್. ಅನ್ಪೂರ್ಣವ್ರೆ ನೀವ್ ಇಲ್ಲೇ ಇದ್ದೀರಾ? ನಿಮ್ಗೆ ಹೇಳ್ದೆ, ನಿಮ್ಮ ಹೆಸರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ರೇಖಾ, ಅದ್ರಲ್ಲೇನಿದೆ? ಪರವಾಗಿಲ್ಲ ಬಿಡಿ, ನನ್ನ ಹೆಸರು ಹೇಳಿ 4 ಜನಕ್ಕೆ ಬೆಳಕು ಬರುತ್ತೆ ಅಂದ್ರೆ ಒಳ್ಳೇದೇ ಅಲ್ವಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಪೂರ್ಣವ್ರೆ ತುಂಬಾ ತಲೆ ನೋವ್ತಿದೆ, ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ ಬರ್ತೀನಿ. ಮೊದ್ಲು ಹೋಗಿ ಸ್ನಾನ ಮಾಡಿ ಅಡಿಗೆ ಮಾಡಿ, ಇಲ್ಲ ಅಂದ್ರೆ ಮುಂದಿನ ವಾರನು ನಾವೇ ಕೆಲಸ ಮಾಡ್ಬೇಕಾಗತ್ತೆ. ಆಯ್ತು ಹೋಗಿ. ಅಲ್ಲ ಸಮರ್, ಇವ್ರು ನಮ್ಮ ಮನೇಲಿ ಚಿಮ್ಣಿಯಿಂದ ಬೆಳಕು ಬರ್ತಿತ್ತಂತೆ, ಮಾಡ್ತೀನಿ ಇರೋ ಅವ್ರಿಗೆ ಇವಾಗ. ರೇಖಾ ಏನ್ ನಡೀತಿಲ್ಲಿ? ಗುಲಾಬಿ, ನಿನ್ನೆ ರಾತ್ರಿ ಸಮರ್ಥ ಎಲ್ಲ ಲೈಟ್ಸ್ ಆನ್ ಮಾಡಿದ್ದ, ನಾನು ಅದನ್ನ ನೋಡಿ ಮೈನ್ ಡಿಪಿನೇ ಆಫ್ ಮಾಡಿಬಿಟ್ಟಿದ್ದೆ, ಈಗ ಆನ್ ಮಾಡಿದೆ. ಸೂಪರ್. ನೀವು ಇವನ್ ಏನೋ ಅನ್ಕೊಂಡಿದ್ದೆ, ಏನೋ ಆಗ್ಬಿಟ್ಟಿದ್ದಾರೆ ಬಿಡಿ.
ಆ ದೊಡ್ಡದಿಮಿ ಮಾಲಿನಿ ಅವರು ಸ್ನಾನ ಮಾಡೋಕ್ಕಿಂತ ಹೋಗಿದ್ದಾರೆ. ಗೀಸರು ಗೀಸರು.